ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ರಿಂಗ್ ಬೀಡ್ಸನ್ನು ಬಳಸಿ ಒಂದು ಹೊಸ ರೀತಿಯ ಡಿಸೈನು ಹೊಸ ಪ್ಯಾಟರ್ನ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಾಗಿ ಎಳೆ ದಾರ ಟೆನ್ ಎಂಬರ್ ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರತ್ತೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಡಬಲ್ ಟೈಮ್ ಲಾಕ್ ಮಾಡಿದಾದ ಮೇಲೆ ನಾನು ತ್ರೀ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಹೀಗೆ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕೊಂಡು ಮತ್ತೆ ಸ್ಟ್ರೈಟ್ ಆಗಿಟ್ಟು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇದನ್ನ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಹೀಗೆ ತ್ರೀ ಚೈನ್ಸ್ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡಿದ್ದಾದ್ಮೇಲೆ ಥ್ರೆಡ್ ಥ್ರೆಡನ್ನು ಹೊರ್ಗಡೆ ಎಳೆದು ಒಂದು ಬೀಡ್ ರಿಂಗ್ ಬೀಡು ರಿಂಗ್ ಬೀಡ್ ಮಧ್ಯದಲ್ಲಿ ಈ ರೀತಿಯಾದ ರೋಸ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೋಸ್ ಬೀಡ್ ಅಲ್ಲದಿದ್ರೆ ಆಪ್ಷನಲ್ಲು ಯಾವ ಬೀಡ್ ಬೇಕಂದ್ರೂ ಇನ್ಸರ್ಟ್ ಮಾಡ್ಕೋಬಹುದು ಇನ್ಸರ್ಟ್ ಮಾಡಿದ ಆದ್ಮೇಲೆ ಆ ಬೀಡನ್ನು ಲಾಕ್ ಮಾಡಿಕೊಂಡು ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆಗೆ ಲಾಕ್ ಮಾಡಿದಾದ್ಮೇಲೆ ಮತ್ತೆ ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡು ಅದನ್ನು ಸ್ಟ್ರೈಟಾಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತ್ರೀ ಚೈನ್ಸ್ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕಿ ಮತ್ತೆ ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತ್ರೀ ಚೈನ್ಸ್ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ಸ್ ಹಾಕಿ ಮತ್ತೆ ಅದನ್ನು ಸಹ ಈ ರೀತಿಯಾಗಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಾವು ಬೀಡ್ ಸ್ಟಾರ್ಟಿಂಗು ತ್ರೀ ಚೈನ್ಸ್ನ ಟೂ ಟೈಮ್ಸ್ ಹಾಕೋಬೇಕು ಬೀಡ್ ಆ್ಯಡ್ ಮಾಡಿದಾದ್ಮೇಲೆ ತ್ರೀ ಚೈನ್ಸ್ ತ್ರೀ ಟೈಮ್ಸ್ ಹಾಕೋಬೇಕು ಮತ್ತೆ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬೀಡನ್ನು ಥ್ರೆಡ್ ಒಳಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿದಾದ್ಮೇಲೆ ಲಾಕ್ ಮಾಡಿ ಮತ್ತೆ ಅದನ್ನು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ತ್ರೀ ಅನ್ನು ತ್ರೀ ಟೈಮ್ಸು ಬೀಡು ತ್ರೀ ಚೈನ್ಸನ್ನು ತ್ರೀ ಟೈಮ್ಸು ಬೀಡ್ ಆ್ಯಡ್ ಮಾಡ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಎಂಡಿಂಗಲ್ಲಿ ನಾವು ಬೀಡ್ ಆ್ಯಡ್ ಮಾಡಿದಾದ್ಮೇಲೆ ತ್ರೀ ಚೈನ್ಸ್ ಅನ್ನ ಟೂ ಟೈಮ್ಸ್ ಹಾಕ್ಕೊಂಡು ಡಬಲ್ ಲಾಕ್ ಮಾಡಿ ತ್ರೀ ಅಥವಾ ಟೂ ಅಥವಾ ತ್ರೀ ಚೈನ್ಸ್ ಹಾಕ್ಕೊಂಡು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಎಂಡಿಂಗಲ್ಲಿ ಮಾತ್ರ ತ್ರೀ ಚೈನ್ಸ್ ಟೂ ಟೈಮ್ಸ್ ಹಾಕೋಬೇಕು ಬೀಡ್ ಆ್ಯಡ್ ಮಾಡಿದಾದ್ಮೇಲೆ ಮಿಡಿಲಲ್ಲಿ ತ್ರೀ ಚೈನ್ಸ್ನ ತ್ರೀ ಟೈಮ್ಸ್ ಹಾಕೋಬೇಕು ಬನ್ನಿ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ ನೋಡಿ ಫ್ರೆಂಡ್ಸ್ ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ ಈ ಲಾಕ್ ಈ ಸಿಂಗಲ್ ಕ್ರೋಶರ್ಟ್ ಏನ್ ಮಾಡ್ಕೊಂಡಿದೆ ಅದ್ರ ಮಧ್ಯೆಗೆ ನಾನು ಲಾಕ್ ಮಾಡಿಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ತ್ರೀ ಚೈನ್ಸ್ ಏನಿದೆ ಅದಕ್ಕೆ ನಾನು ತ್ರೀ ಸಿಂಗಲ್ ಕ್ರೋಶರ್ಟ್ಸ್ ನ ಮಾಡ್ಕೊಳ್ತೀನಿ ಚೈನ್ಸ್ ಹಾಕೊಳ್ಳಕ್ ಹೋಗ್ಬೇಡಿ ನಾನು ವಿತೌಟ್ ಟ್ಯಾಸಲ್ಸ್ ಇರೋ ಡಿಸೈನ್ ನ ಹೇಳ್ಕೊಡ್ತಾ ಇರೋದು ಸ್ಟಾರ್ಟಿಂಗ್ ಹೇಳೋದು ಮರ್ತೆ ಈಗ ಹೇಳ್ತಿದ್ದೀನಿ ಹೀಗೆ ತ್ರೀ ಚೈನ್ಸ್ಗೆ ತ್ರೀ ಸಿಂಗಲ್ ಕ್ರೋಶರ್ಟ್ಸ್ ಮಾಡಿಕೊಂಡಿದ್ದಾದ್ಮೇಲೆ ಇಲ್ಲಿ ಏನು ಲಾಕ್ ಮಾಡಿದ್ದೀನಿ ಲಾಕ್ ಮೇಲೆನೂ ಸಹ ಒಂದು ಲಾಕನ್ನು ಅನ್ನ ಮಾಡ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ತ್ರೀ ಚೈನ್ಸ್ ಏನಿದೆ ಅದಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಳ್ತಾ ಇದ್ದೀನಿ ಹೀಗೆ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡ್ಕೊಳ್ಳಿ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಇಂದ ಹೊರ್ಗಡೆ ಎಳೆದು ಫಸ್ಟ್ ಲೂಪ್ಸ್ ಮತ್ತೆ ಟೂ ಲೂಪ್ಸ್ ಒನ್ ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆ ಆಗತ್ತೆ ಇದೇ ರೀತಿ ನಾನು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ ಬೀಡ್ ಒಳಗಡೆಯಿಂದ ಹೊರಗಡೆ ಎಳೆದು ಫಸ್ಟ್ ಲೂಪ್ಸ್ ಮತ್ತೆ ಲೂಪ್ಸ್ ಒನ್ ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ ಇದೇ ರೀತಿ ನಾವು ಹನ್ನೆರಡು ಕಂಬನ ಹಾಕೋಬೇಕು ಒಂದಾಯ್ತು ಎರಡಾಯಿತು ಮೂರು ನಾಲ್ಕು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಒಳಗಡೆಯಿಂದ ಹೊರಗಡೆ ಎಳೆದು ಫಸ್ಟ್ ಲೂಪ್ಸ್ ಮತ್ತೆ ಲೂಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗತ್ತೆ ಇದೇ ರೀತಿ ನೀವು ಹನ್ನೆರಡು ಕಂಬನ ಈ ಬೀಡ್ ಸುತ್ತ ಫಿಲ್ ಮಾಡ್ಕೊಡಿ ನೋಡಿ ಈ ರೀತಿ ಇದಾಗಿ ನಾನು ಹನ್ನೆರಡು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ತ್ರೀ ಚೈನ್ಸ್ ಏನಿದೆ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಈ ರೀತಿಯಾಗಿ ನಾನು ಸಿಕ್ಸ್ ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಹನ್ನೆರಡು ಕಂಬ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಅಂದರೆ ಸಿಕ್ಸ್ ಆಗುತ್ತೆ ಸಿಕ್ಸ್ ಚೈನ್ಸ್ ಹಾಕೊಂಡು ನೋಡಿ ನೀವು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಬಿಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕಂಬ ಏನಿದೆ ಅದಕ್ಕೆ ಇದನ್ನು ನೀಟಾಗಿ ಲಾಕ್ ಮಾಡ್ಕೊಂಬಿಡಿ ಹೀಗೆ ಲಾಕ್ ಮೇಲೆ ಮತ್ತೆ ಫ್ರಂಟಿಗೆ ಇದನ್ನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡ್ಕೊಂಡಿದ್ದಾದ ಮೇಲೆ ಥ್ರೆಡ್ ಹೊರ್ಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು ಹೀಗೆ ಒಂದು ಈ ರೀತಿಯಾದ ಉದ್ದ ಬೀಡನ್ನು ಆ್ಯಡ್ ಮಾಡಿಕೊಂಡ್ರೆ ಡಿಫ್ರೆಂಟ್ ಗೆಟಪ್ ಬರುತ್ತೆ ನೀವು ರೌಂಡ್ ಬೀಡ್ ಆ್ಯಡ್ ಮಾಡಿಕೊಂಡ್ರೆ ಬೇರೆ ಥರ ಗೆಟಪ್ ಬರುತ್ತೆ ಅದಕ್ಕೆ ನಾನು ಉದ್ದ ಬೀಡ ಹಾಗೆ ತೋರಿಸ್ತಾ ಇದ್ದೀನಿ ಬೀಡನ್ನು ಆ್ಯಡ್ ಮಾಡಿದಾದ್ಮೇಲೆ ಬೀಡನ್ನು ಲಾಕ್ ಮಾಡ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಸಿಕ್ಸ್ ಚೈನ್ಸ್ ಏನು ಹಾಕ್ಕೊಂಡಿದ್ದೀನಿ ಅಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ ಟೂಲುಪ್ಸ್ ಮತ್ತೆ ಟೂಲುಪ್ಸ್ ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ ಇದೇ ರೀತಿ ನಾನು ಈ ಸಿಕ್ಸ್ ಚೈನ್ಸ್ ಏನು ಹಾಕ್ಕೊಂಡಿದ್ದೀನಿ ಅದಕ್ಕೆಲ್ಲ ಈ ರೀತಿಯಾಗಿ ಡಬಲ್ ಕ್ರೋಶಸ್ ಹಾಕ್ಕೊಳ್ತಾ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು

ಒಂಬತ್ತು ನೀವು ಡಬಲ್ ಕ್ರೋಶಸ್ನೇ ಅಂತಲ್ಲ ನೀವು ಬೇಕಂದ್ರೆ ಪಿಕಾಟ್ ಆರ್ಚಸ್ ಅಲ್ಲಿ ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಈ ರೀತಿಯಾಗಿ ಎಷ್ಟು ಟೈಪ್ಸ್ ಇರ್ತದೋ ಅಷ್ಟು ಟೈಪ್ಸ್ ಎಲ್ಲ ನೀವು ಈ ಆರ್ಚ್ ಏನಾಗ್ತಿದ್ದೀನಿ ನಾನು ಇಲ್ಲಿಗೆ ನೀವು ಹಾಕೋಬಹುದು ನಾನು ಟೋಟಲಿ ಹತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಂಬನ ಮೇಲೆ ಇಲ್ಲಿ ನೆಕ್ಸ್ಟು ಫೋರ್ ಚೈನ್ಸ್ ತ್ರೀ ಚೈನ್ಸ್ ಏನು ಕಾಣ್ತಿದೆ ನೋಡಿ ಅಲ್ಲಿಗೆ ನಾನು ನೀಟಾಗಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿದಾದ ಮೇಲೆ ನೋಡಿ ಡಿಸೈನ್ ಈ ರೀತಿಯಾಗಿ ಕಾಣುತ್ತೆ ನೀವು ಇದೇ ರೀತಿ ಬಿಟ್ಟರೆ ಈ ರೀತಿಯಾಗಿ ಬರತ್ತೆ ನೀವು ಸ್ಟ್ರೆಚ್ ಮಾಡಿ ಇನ್ನೂ ಒಂದು ಕಂಬನ ಹಾಕ್ಕೊಳ್ಳಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಲಾಕ್ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಳ್ಳಿ ಲಾಕ್ ಮೇಲೆ ಒಂದು ಲಾಕ್ ಅನ್ನ ಮಾಡ್ಕೊಂಡಿದಾದ್ಮೇಲೆ ನೆಕ್ಸ್ಟ್ ತ್ರೀ ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಸ್ ನ ಇದೀನಿ ಟೋಟಲಿ ನಾಲ್ಕು ಸಿಂಗಲ್ ಕ್ರೋಶಸ್ ಬರುತ್ತೆ ನೆಕ್ಸ್ಟ್ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು ಹನ್ನೆರಡು ಕಂಬ ಹಾಕೊಂಡು ಲಾಕ್ ಮಾಡಿದಾದ್ಮೇಲೆ ಸಿಕ್ಸ್ ಚೈನ್ಸ್ ಹಾಕ್ಕೊಂಡು ಈ ಸಿಕ್ಸ್ ಕಂಬ ಮೇಲೆ ಲಾಕ್ ಮಾಡಿಕೊಂಡು ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡಿ ಹನ್ನೆರಡು ಕಂಬನ ಹಾಕೊಂಡು ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಪೂರ್ತಿ ಡಿಸೈನ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಹೊಸ ಡಿಸೈನ್ ಆಗಿರೋದ್ರಿಂದ ನಾನು ಆಲ್ರೆಡಿ ಟ್ರೈ ಮಾಡಿದ್ದೆ ನೋಡಿ ನಾನು ಎಲ್ಲ ಕಂಟಿನ್ಯೂ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ತ್ರೀ ಸಿಂಗಲ್ ಕ್ರೋಶರ್ಸ್ ಮಾಡಿಕೊಂಡು ಎಂಡ್ ಮಾಡ್ಕೊಂಡಿದೀನಿ ನನ್ನ ಮಿಡಿಲಲ್ಲಿ ಫೋರ್ ಫೋರ್ ಸಿಂಗಲ್ ಕ್ರೋಶರ್ಸ್ ಏನಿದೆ ಅಲ್ಲಿಗೆಲ್ಲ ಈ ರೀತಿಯಾದ ಬೀಡನ್ನು ಕಾಟನ್ ಥ್ರೆಡನ್ನು ಯೂಸ್ ಮಾಡಿ ನಾನು ಲಿಫ್ ಪಿಪ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿಯೇ ಬಂದಿದೆ ಡಿಸೈನ್ ಅಂತೂ ಡಿಫ್ರೆಂಟ್ ಲುಕ್ಕಲ್ಲಿ ನ್ಯೂ ಅಲ್ಲಿ ಬಂದಿದೆ ನಿಮಗೆ ಬೇಡ ಅನ್ನಿಸಿದ್ರೆ ನಿಮಗೆ ಇಲ್ಲಿ ಕುಚ್ಚು ಬೇಕು ಅನ್ನಿಸಿದ್ರೆ ನೀವು ಇಲ್ಲಿ ಇನ್ಸ್ಟೆಡ್ ಆಫ್ ತ್ರೀ ಚೈನ್ಸ್ ಬದಲು ಫೋರ್ ಚೈನ್ಸ್ ಹಾಕ್ಕೊಂಡು ಮಾಮೂಲಿಯಾಗಿ ಹಾಕೋಬೋದು ಫ್ರೆಂಡ್ಸ್ ಡಿಸೈನ್ ಇಷ್ಟೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವೂ ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳಿ ಈ ಡಿಸೈನ್ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಮರೀದೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿ ಅಂತ ಇನ್ನ ಯಾರೆಲ್ಲ ಒಬ್ಸೊಬ್ಬರು ನನ್ನ ಚಾನಲ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿನಲ್ಲಿವರೆಗೂ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್